ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ದಿ ಆದಂತಹ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ರಾಗಿ ಹಿಟ್ಟಿನ ದೋಸೆ. ಹೌದು, ರಾಗಿ ಉಂಡವನಿಗೆ ರೋಗವಿಲ್ಲ ಅನ್ನೋ ಹಾಗೆ ಇವತ್ತು ನಾನು ರಾಗಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ನೋಡ್ಕೊಂಬನ್ನಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ನೋಡ್ಕೊಂಬರೋಣ. ಹೋಗಿ ನೋಡಿ ಇವತ್ತು ನಾನು ರಾಗಿ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಲೋಟದಲ್ಲಿ ಒಂದು ಲೋಟ ರಾಗಿ ತಗೊಂಡಿದ್ದೀನಿ. ಕ್ಲೀನಾಗಿ ಹಸ್ ಮಾಡಿ ಹಾಗೆ ತೊಳೆದು ಹಾಕಿ ತೊಳೆದಿರುವಂಥ ಕ್ಲೀನಾಗಿ ತೊಳ್ಕೊಂಡಿರುವಂಥ ರಾಗಿದಲ್ಲಿ ಸಣ್ಣ ಸಣ್ಣ ಹರಳುಗಳು ಭಾಳ ಇರ್ತವೆ, ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ತೊಳೆದಿರುವಂಥ ರಾಗಿ. ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ. ಹಾಗೆ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ ಇದೇ ಲೋಟದಲ್ಲಿ ಇದೇ ಲೋಟದಲ್ಲಿ ಕಾಲು ಲೋಟದಷ್ಟು ಉದ್ದಿನ ಬೇಳೆ. ನೋಡಿದ್ರಲ್ಲ, ಇದೇ ಲೋಟ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಈ ಉದ್ದನ ಲೋಟದಲ್ಲಿ ಒಂದು ಲೋಟ ರಾಗಿ, ಅರ್ಧ ಲೋಟ ಅಕ್ಕಿ, ಹಾಗೆ ಕಾಲು ಲೋಟ ಉದ್ದಿನ ಬೇಳೆ ನಾನು ನೆನೆ ಹಾಕ್ತಾ ಇದ್ದೀನಿ. ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಮಿಕ್ಸಿ ಮಾಡ್ಕೊತೀನಿ. ಮಾಡಿಕೊಂಡು ನಂತರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ತಾಸು ಬಿಟ್ಟು ದೋಸೆ ಮಾಡ್ತೀನಿ. ಇದಕ್ಕೆ ಕೊಬ್ಬರಿ ಚಟ್ನಿ ಅಷ್ಟೇ ಸಾಕಾಗುತ್ತೆ. ನಾ ಬೆಳಗ್ಗೆ ನಿಮಗೆ ದೋಸೆ ಮಾಡಿ ಹಿಟ್ಟನ್ನು ರುಬ್ಬಿ ದೋಸೆ ಮಾಡೋದನ್ನು ತೋರಿಸ್ತೀನಿ. ನೋಡಿ, ರಾಗಿ ಅಕ್ಕಿ ಮತ್ತು ಉದ್ದಿನ ಬೇಳೆನ ನಾನು ಚೆನ್ನಾಗಿ ಈ ಥರ ಕ್ಲೀನಾಗಿ ತೊಳೆದು ನೆನೆ ಹಾಕ್ತೀನಿ ರಾತ್ರಿನೇ. ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ದೋಸೆ ಮಾಡೋದನ್ನು ತೋರಿಸ್ತೀನಿ. ಇವಾಗ ನೆನೆ ಹಾಕ್ತಾ ಇದ್ದೀನಿ. ನೋಡಿ, ನೆನ್ನೆ ರಾತ್ರಿನೇ ನಾನು ರಾಗಿನ ನೆನೆ ಹಾಕಿದ್ದೆ, ಅಕ್ಕಿ ಉದ್ದಿನ ಬೇಳೆ ಮತ್ತು ರಾಗಿನ ಕ್ಲೀನಾಗಿ ತೊಳೆದು ನೆನೆ ಹಾಕಿದ್ದೆ, ತೊಳೆದು ಹಾಕಿರುವಂಥ ರಾಗಿ. ಹಾಗೆ ನೋಡಿ, ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ, ಅಗಳುಪ್ಪು, ದಪ್ಪ ಉಪ್ಪು ಹಾಕಿದ್ದೀನಿ. ಇವಾಗ ನಾನು ಮಿಕ್ಸರ್ ಮಾಡ್ಕೊತೀನಿ. ಬೆಳಗ್ಗೆನೆ ಮಿಕ್ಸರ್ ಮಾಡಿಕೊಂಡು ಒಂದು ತಾಸು ಬಿಟ್ಟು, ಮುಕ್ಕಾಲು ಗಂಟೆ ಒಂದು ತಾಸು ಬಿಟ್ಟು ದೋಸೆ ಹಾಕ್ತೀನಿ. ಇದಕ್ಕೆ ಕೊಬ್ಬರಿ ಚಟ್ನಿ ಅಷ್ಟೇ ನಾನು ಮಾಡ್ತೀನಿ. ನೋಡ್ಕೊಳ್ಳಿ, ಚೆನ್ನಾಗಿ ನೆನ್ಕೊಂಡಿದ್ದಾವೆ ಇವು ರಾತ್ರಿ ಎಲ್ಲ. ಇವಾಗ ಮಿಕ್ಸರ್ ನೋಡಿ, ಹಿಟ್ಟನ್ನು ನಾನು ರುಬ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಇದಕ್ಕೆ ರುಬ್ಬವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈ ಹದಕ್ಕಿರಬೇಕು ಹಿಟ್ಟು. ಇದು ಒಂದು ಮುಕ್ಕಾಲರಿಂದ ಒಂದು ತಾಸು ನೆನ್ಕೊಂಡ್ರೆ ಚೆನ್ನಾಗಾಗುತ್ತೆ. ಒಂದು ಚಿಟಿಯಷ್ಟು ಸೋಡಾ ಹಾಕಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಇದು ಒಂದು ಸ್ವಲ್ಪ ನೆನ್ಕೊಳ್ಳಿ, ಅಷ್ಟೊತ್ತಿಗೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ, ಕೊಬ್ಬರಿ ಚಟ್ನಿನ ಮಾಡಿಕೊಂಡ್ರೆ ದೋಸೆ ಒಯ್ಯೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ದೋಸೆ ಮಾಡುವಾಗ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಹಿಟ್ಟು ಈ ಅದಕ್ಕಿರಬೇಕು. ಇದೊಂದು ಸ್ವಲ್ಪ ನೆನ್ ಮೇಲೇನು ಚೆನ್ನಾಗಾಗುತ್ತೆ. ಅವಾಗ ನೀರನ್ನು ಬೇಕಾದರೆ ನೋಡಿ ಹಾಕ್ಕೋಬೋದು. ನೋಡಿ, ಗರಿ ಗರಿಯಾದ ರಾಗಿ ದೋಸೆ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಇದು ಚಟ್ನಿ ಪುಡಿ, ನೀವು ಬೇಕಾದರೆ ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆ, ನೋಡಿ ಇಲ್ಲಿ ದೋಸೆ ಹಾಕಿದ್ದೀನಿ, ಹಂಚಿಬಿಟ್ಟು ಹೇಗೆದ್ದಿದೆ ನೋಡಿ. ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ. ಅಲ್ಲ, ಗರಿ ಗರಿಯಾದ ರಾಗಿ ದೋಸೆ ರೆಡಿಯಾಗಿದೆ. ಹಿಟ್ಟು ನೋಡಿ ಈ ಹದಕ್ಕಿದೆ. ನೋಡಿ, ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಹಾಲು ಉಕ್ಕಿದ್ದೆ ಗೊತ್ತಾಗ್ಲಿಲ್ಲ ನನಗೆ, ಹಾಲು ಕೂಡ ಉಕ್ಕಿಸ್ಬಿಟ್ಟೆ. ನೋಡಿ ದೋಸೆ ರೆಡಿಯಾಗಿದೆ. ಈ ರೆಸಿಪಿನ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.